ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಅವರು ನಾನೇ ನ್ಯಾಯಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೇನೆ. ಟೋಲ್ ಗೇಟ್ ತೆಗಿಬೇಕು ಅಂತ ಹೇಳಿದ್ರಲ್ಲಿ ನಾವೆಲ್ಲರೂ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಟೋಲ್ ಗೇಟ್, ಆ ಟೋಲ್ ಗೇಟ್ ತೆಗಿಬೇಕು ಅಂತ ನಾವಿದ್ದೇವೆ. ಉಪ ಲೋಕಸಭಾ ಸದಸ್ಯನಾಗಿ ನಾನು ತೆಗಿಬೇಕು ಅಂತ ಹೇಳ್ತಿದ್ದೇನೆ. ಅದಕ್ಕೋಸ್ಕರ ಹೋರಾಟಗಾರರಿಗೆ ವಿನಂತಿ ಮಾಡಲಿಕ್ಕೆ ಅಧಿಕಾರಿಗಳನ್ನು ಬಿಟ್ಟಿದೆ. ಅಧಿಕಾರಿಗಳು ವಿನಂತಿ ಮಾಡಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬಂದಾರೆ, ಆರ್ಒ ಬಂದಾರೆ ಬೆಂಗಳೂರಿಂದ ಹೇಳಿದ್ದಾರೆ, ಅವರೆಲ್ಲ ಮಾತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೇನೆ, ನೀವು ಒಂದು ಸ್ವಲ್ಪ 20 ದಿವಸ ಕಾಯಿರಿ, ತಪ್ಪಿದೆ ಇಷ್ಟು ಕಾದಿದ್ದೀರಿ, ಇನ್ನೊಂದು 20 ದಿವಸ ಕಾಯೋಣ. ಹಾಗಾದರೆ ಮತ್ತೆ ನಾನು ಹೇಳಿದ್ದೇನೆ, ನಾನೇ ಕಾನೂನಾತ್ಮಕವಾಗಿರ್ತಕ್ಕಂಥವ್ರು ನಾನೇ ನ್ಯಾಯಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೇನೆ. ನಾನೇ ನ್ಯಾಯಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೇನೆ. ಟೋಲ್ ಗೇಟ್ ತೆಗಿಬೇಕು ಅಂತ ಹೇಳಿದ್ರಲ್ಲಿ ನಾವೆಲ್ಲರೂ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಟೋಲ್ ಗೇಟ್, ಆ ಟೋಲ್ ಗೇಟ್ ತೆಗಿಬೇಕು ಅಂತ